ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವೆರಿ ಪವರ್ಫುಲ್ ಡೇ ಅಂತ ಹೇಳ್ಬಹುದು ಏಕೆಂದರೆ ಪೌರ್ಣಮಿ ಪೌರ್ಣಮಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿಯುತವಾದ ಒಂದು ಪವರ್ಫುಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಡೇ ಅಂತ ಹೇಳಬಹುದು ಏನು ಮಾಡದೇ ಇದ್ರೂ ಯಾವುದೇ ಒಂದು ನಿಯಮ ಪೂಜೆ ವ್ರತವಿಲ್ಲದೆ ಮಾಡಿಕೊಳ್ಳುವ ಸುಲಭ ವಿಧಾನದಲ್ಲೇ ತಾಯಿಯ ಒಂದು ಮೂಲ ಮಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ ವಾರಾಹಿ ದೇವಿಯ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಆ ತಾಯಿ ಗುಪ್ತ ದೇವತೆ ಅಂದರೆ ನಾವು ಗುಪ್ತವಾಗಿ ಆ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ಹಾಗೂ ಮನಸ್ಸಿನಲ್ಲೇ ಮಂತ್ರಗಳನ್ನು ಜಪ ಮಾಡೋದ್ರಿಂದ ನಮ್ಮ ಮನಸ್ಸಿನ ಇಚ್ಛೆ ಆ ತಾಯಿ ನೆರವೇರಿಸ್ತಾಳೆ ಆದರೆ ಇಚ್ಛೆ ಯಾವ ಥರ ಇರಬೇಕು ಅಂದರೆ ಬೇರೆಯವರಿಗೆ ನೋವಾಗುವ ರೀತಿ ಇರಬಾರ್ದು ಬೇರೆಯವರ ಬಗ್ಗೆ ನಾವು ಅವರ ಕೆಟ್ಟದನ್ನು ಬಯಸಿ ಮಾತ್ರ ಕೇಳಿಕೊಳ್ಳುವಂಥ ವಿಚಾರ ಆಗಿರಬಾರ್ದು ಇನ್ನು ಬೇರೆ ಯಾವುದೇ ಇರಬಹುದು ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಮನೆಗೆ ಆಸ್ತಿ ಹಾಗೂ ನಿಮ್ಮ ಆರೋಗ್ಯ ಹಣಕಾಸು ಯಾವುದೇ ಇರಬಹುದು ನಿಮ್ಮ ಮಕ್ಕಳಿಗೋಸ್ಕರ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಅದು ಯಾರೇ ಆಗಿರಬಹುದು ಅವರು ಎಲ್ಲೇ ಇರಲಿ ನೀವು ಸಡನ್ನಾಗಿ ಎಲ್ಲಾದರೂ ಪ್ರಯಾಣ ಬೆಳೆಸ್ತಾಯಿದ್ರು ಅಲ್ಲಿ ಏನಾದರೂ ನಿಮಗೆ ಕಿರಿಕಿರಿ ಆಗ್ತಾಯಿದ್ರು ಏನಾದರೂ ಆಪತ್ತು ಬಂದಿದ್ರು ಕ್ಷಣ ಮಾತ್ರದಲ್ಲಿ ಆ ತಾಯಿ ನಮಗೆ ಕರುಣೆ ತೋರಿಸ್ತಾಳೆ ಸ್ನೇಹಿತರೆ ಫೋಟೋ ವಿಗ್ರಹ ಇರಲೇಬೇಕು ಆ ತಾಯಿಯ ಒಂದು ಅನುಗ್ರಹ ಪಡ್ಕೊಳ್ಳೋದಕ್ಕೆ ಅನ್ನುವ ನಂಬಿಕೆ ಬೇಡ ಯಾಕಂದರೆ ಫೋಟೋ ವಿಗ್ರಹ ಇಲ್ಲದೇ ಇದ್ರೂ ಸುಮಾರು ಏನು ಮಾಡದೇ ಇದ್ರೂ ನಾವು ಒಂದು ಸ್ನಾನ ಮಾಡಲಿಲ್ಲ ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಿ ಆದರೆ ಇದ್ದಕ್ಕಿದ್ದಂತೆ ನಮ್ಮ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಅಂದರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾಯಿದೆ ಅಕ್ಕ ನಾವು ಹೇಳ್ಕೊಳ್ಬಹುದಾ ತಪ್ಪು ಪದೇ ಹೇಳ್ಕೊಳ್ಬಹುದು ಸ್ನೇಹಿತರೆ ಇಲ್ಲಿ ನಮಗೆ ಒಂದು ಶ್ರದ್ಧಾ ಭಕ್ತಿ ಹಾಗೂ ನಂಬಿಕೆ ಇದನ್ನು ಯಾರು ಇಟ್ಕೊಂಡಿರ್ತಾರೋ ಅವರು ಏನೋ ಸಡನ್ನಾಗಿ ಬಂದಿರುವ ಪ್ರಾಬ್ಲಮ್ಸ್ಗೆ ಯಾವುದೇ ನಿಯಮ ಇಲ್ಲದೆ ಹೇಳ್ಕೊಳ್ಬಹುದು ನಾವು ಎಲ್ಲ ಮಾಡಿಕೊಂಡು ಅಲ್ಲಿ ನಂಬಿಕೆ ಶ್ರದ್ಧಾ ಭಕ್ತಿನೇ ಇಲ್ಲ ಅಂದರೂ ಕೂಡ ವ್ಯರ್ಥ ಆಗುತ್ತೆ ಅದರಿಂದ ತುಂಬ ಈ ದಿನ ನಮಗೆ ಪೌರ್ಣಮಿ ಬೆಳಗ್ಗೆನೇ ಸಮಯ ಕೂಡ ತಿಳಿಸಿದ್ದೀನಿ ನಮಗೆ ಹನ್ನೊಂದು ನಲವತ್ತಕ್ಕೆ ಪ್ರಾರಂಭ ಆಗಿ ನಾಳೆ ಬೆಳಗ್ಗೆ ಎಂಟು ಗಂಟೆಯವರೆಗೂ ಇರೋದರಿಂದ ನೀವು ಈ ನಾಳೆ ಎಲ್ಲ ಹೇಳ್ಕೊಳ್ಬಹುದು ಯಾಕಂದರೆ ಸೂರ್ಯೋದಯ ಆದಮೇಲೂ ಕೂಡ ಅತಿಥಿಯ ಪ್ರಭಾವ ಇರೋದರಿಂದ ಅದನ್ನು ಪೂರ್ತಿ ಇರುತ್ತೆ ಅಂತ ನಾವು ಅದನ್ನು ಪರಿಗಣನೆಗೆ ತಗೊಳ್ತೀವಿ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಏನೇ ಇರಬಹುದು ಏಕೆಂದರೆ ನಮಗೆ ಪೂರ್ಣ ಚಂದ್ರ ಕಾಣಿಸ್ತಾನೆ ಸ್ನೇಹಿತರೆ ಆಕಾಶದಲ್ಲಿ ನೀವು ಏನಾದರೂ ನಿಮ್ಮ ಕೋರಿಕೆಗಳು ಬರ್ಕೊಂಡು ಮಾಡ್ತೀವಿ ಅನ್ನೋದಾದರೆ ತುಂಬ ವಿಶೇಷವಾಗಿ ಬಹಳ ಫಾಸ್ಟಾಗಿ ನೆರವೇರುತ್ತೆ ಯಾಕಂದರೆ ಈ ಹುಣ್ಣಿಮೆ ದಿನಗಳಲ್ಲಿ ನಮಗೆ ಪೂರ್ಣ ಚಂದ್ರ ಇರೋದರಿಂದ ಆಕಾಶನ ನೋಡ್ತಾ ನಂಬಿಕೆಯಿಂದ ಒಂದು ಪೇಪರ್ ಮೇಲೆ ನಿಮ್ಮ ಕೋರಿಕೆಗಳನ್ನ ಬರ್ಕೊಂಡು ಒಂದು ಐದು ನಿಮಿಷ ಸ್ನೇಹಿತರೆ ಆಕಾಶನ ನೋಡ್ತಾ ಇದಕ್ಕೆ ಇಷ್ಟೇ ಸಮಯ ಅಂತ ಇಲ್ಲ ರಾತ್ರಿಯಲ್ಲಿ ನೀವು ನಂಬಿಕೆಯಿಂದ ಈ ಕೋರಿಕೆಗಳನ್ನ ನೆರವೇರಿಸ್ಕೊಡುತ್ತಾಯಿ ಈ ಕಷ್ಟಗಳನ್ನು ಪರಿಹಾರ ಮಾಡು ನಮಗೆ ಒಂದು ದಾರಿ ತೋರಿಸು ಸಾಕು ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದು ಅಂತಂದ್ಬಿಟ್ಟು ತುಂಬ ಶ್ರದ್ಧೆಯಿಂದ ಕೇಳ್ಕೊಳ್ಳಿ ಬರೆದು ಬಿಟ್ಟು ಕೇಳ್ಕೊಳ್ಳಿ ಸ್ನೇಹಿತರೆ ನಿಮಗೆ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ ಅದನ್ನೆಲ್ಲ ಬರೆದುಬಿಡಿ ಏಕೆಂದರೆ ಎಲ್ಲ ಕಷ್ಟಗಳೂ ಆ ತಾಯಿಗೆ ಗೊತ್ತಿರುತ್ತೆ ನೀವು ಬರೆದು ಬಿಟ್ಟು ಅಕಸ್ಮಾತ್ ನಮಗೆ ಬರೆಯೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಇರ್ತಾರೆ ಅವರು ಯಾವ ಥರ ಅಂತ ಅದಕ್ಕೂ ಕೂಡ ಮನಸ್ಸಲ್ಲೇ ತಿಳ್ ನೀವು ಅದರನ್ನೆಲ್ಲ ಅಂದರೆ ಪ್ರಾಬ್ಲಮ್ಸು ನಿಮ್ಮ ಇಚ್ಛೆ ಏನೇ ಇರಬಹುದು ಅದನ್ನು ಮನಸ್ಸಲ್ಲಿ ಒಂದು ಸಾರಿ ಹೇಳ್ಕೊಳ್ತಾ ಈ ಮಂತ್ರವನ್ನು ಆಕಾಶ ನೋಡ್ತಾ ಹೇಳ್ಕೊಳ್ಳಿ ಏನಾದರೂ ಇಲ್ಲ ನಾವು ಎದ್ದು ಹೋಗೋದಕ್ಕೂ ಆಗೋದಿಲ್ಲ ನಾವು ಇರೋ ಜಾಗದಲ್ಲೇ ಇದ್ದೀವಿ ಅನ್ನೋರು ತೊಂದರೆ ಇಲ್ಲ ಇರೋ ಜಾಗದಲ್ಲೇ ನೀವು ಹೇಳ್ಕೊಳ್ಬಹುದು ಏಕೆಂದರೆ ಈ ಪೌರ್ಣಮಿ ದಿನಗಳಲ್ಲಿ ಆಕಾಶವನ್ನು ನೋಡುತ್ತಾ ಮಂತ್ರ ಜಪ ಮಾಡೋದ್ರಿಂದ ಬೇಗ ಪರಿಹಾರ ಅನ್ನೋದು ಸಿಗುತ್ತೆ ಏಕೆಂದರೆ ಕೆಲವೊಂದು ರಿಸಲ್ಟ್ ನಮಗೆ ಬೇಕು ಅಂದರೆ ಈ ರೀತಿ ನಾವು ಒಂದು ಚೇಂಜಸ್ನ ಮಾಡಿಕೊಳ್ಳೇಬೇಕು ಸ್ನೇಹಿತರೆ ಕೆಲವೊಂದರಲ್ಲಿ ನಮಗೆ ಗೊತ್ತಿರೋದಿಲ್ಲ ಯಾವಾಗಲೂ ನಾವು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ತಾ ಇದ್ದೀವಿ ಆದರೂ ಯಾಕೋ ನಮಗೆ ಅನುಗ್ರಹ ಸಿಗ್ತಾ ಇಲ್ಲ ಅಂತ ಹೇಳೋರು ಜಾಸ್ತಿ ಜನ ಇದ್ದಾರೆ ಅವರೆಲ್ಲ ಈ ಚಿಕ್ಕ ಪರಿಹಾರ ದೊಡ್ಡ ಪರಿವರ್ತನೆ ಒಂದು ಚೇಂಜ್ ಮಾಡ್ಕೊಳ್ಬೇಕಷ್ಟೇ ಸಮಯ ತಿಳಿಸಿದ್ದೀನಿ ನೀವು ಎಷ್ಟೊತ್ತಿಗಾದರೂ ಹೇಳ್ಕೊಳ್ಬಹುದು ನಾಳೆಯವರೆಗೂ ಕೂಡ ಹೇಳ್ಕೊಳ್ಬಹುದು ಬರೆದು ಹೇಳ್ಕೊಳ್ಳೋದು ಅದು ಪೌರ್ಣಮಿಯ ವಿಶೇಷ ಮಂತ್ರ ಮಾತ್ರ ತುಂಬ ಶಕ್ತಿದಾಯಕವಾಗಿರುತ್ತೆ ಯಾಕಂದರೆ ವಾರಾಹಿ ದೇವಿಯ ಮೂಲ ಮಂತ್ರಗಳಿಗೆ ಬಹಳ ಪವರ್ಫುಲ್ ಇರುತ್ತೆ ಅದನ್ನು ನಂಬಿಕೆಯಿಂದ ನೀವು ಮಂತ್ರ ಹೇಳ್ಕೊಳ್ಳಿ ಪ್ರಾಬ್ಲಮ್ಸ್ನ ಬರ್ಕೊಳ್ಳಿ ಶ್ರೀ ಮಾತ್ರೇಯಿ ಶ್ರೀ ಮಾತ್ರೇಯಿ ತಾಯಿಯ ಮೂಲಮಂತ್ರ ಇದನ್ನು ನೀವು ಎಷ್ಟು ಸಾರಿ ಹೇಳ್ಕೊಳ್ತೀರೋ ಹೇಳ್ಕೊಳ್ಬಹುದು ನೂರ ಎಂಟು ಬಾರಿ ಹೇಳ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಅಕಸ್ಮಾತು ನಾವು ನಲವತ್ತೆಂಟು ಬಾರಿ ಹೇಳ್ಕೊಳ್ತೀವಕ್ಕ ಅನ್ನೋರಾದರೆ ಹೇಳ್ಕೊಳ್ಬಹುದು ತೊಂದರೆ ಇಲ್ಲ ಹೇಳ್ಕೊಂಡು ನಿಮ್ಮ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು